ನಾನು ಬೆಂಗಳೂರು ಸೆಂಟ್ರಲ್ ಮಹಿಳಾ ಪ್ರೆಸಿಡೆಂಟ್ ಫ್ರಮ್ ಕಾಂಗ್ರೆಸ್ ಇಂದ ನಾನು ಬೆಂಗಳೂರು ಸೆಂಟ್ರಲ್ ಅಲ್ಲಿ ಬರುವಂತ 8 ಕ್ಷೇತ್ರಗಳನ್ನು ಓಡಾಡಿದಿನಿ 8 ಕ್ಷೇತ್ರದಲ್ಲಿ ಕೋವಿಡ್ 19 ಬಂದಾಗಿಂದ ಬಿಜೆಪಿ ಸರ್ಕಾರ ಏನು ಮಾಡ್ತಿದೆ ಅಂತ ಎಂಪಿ ನಮ್ಮ ಪಿಸಿ ಮೋಹನ್ ಅವರು ಎರಡು ಸಲ ಎಂಪಿ ಅವರು ಇವತ್ತಿನವರೆಗೂ ಯಾರಾದರೂ ಅವರ ಮಕ ನೋಡಿದಿರಾ ಎಲ್ಲಾದರೂ ಹೋಗಿ ಅವರ ದಾನಧರ್ಮ ಮಾಡಿದರಾ ಮತ್ತೆ ರಾಜಾಜಿನಗರ್ ಎಂಎಲ್ಎ ಮತ್ತೆ ಮಹದೇವಪುರ ಎಂಎಲ್ಎ ಮತ್ತೆ ಸಿವಿ ರಾಮನಗರ ಎಂಎಲ್ಎ ಸಿವಿ ರಾಮನಗರ ಎಂಎಲ್ಎ ಅವರು ಬಂದು ರಘು ಸರ್ ಅವರು ಮತ್ತೆ ಅರವಿಂದ್ ನಿಂಬಾಳಿ ಸರ್ ಅವರು ಮತ್ತೆ ಸುರೇಶ್ ಅವರು ಇವತ್ತಿನವರೆಗೂ ಎಲ್ಲಾದರೂ ಹೋಗಿ ಒಂದು ಅಕ್ಕಿ ಕಿಟ್ ರೇಷನ್ ಕಿಟ್ ಕೊಟ್ಟಿದ್ದೀರಾ ಜನಗಳಿಗೆ ನಿಮ್ಮ ನಿಮ್ಮ ಕ್ಷೇತ್ರಗಳಲ್ಲಿ ನೀವೇನಾದರೂ ಮಾಡಿದ್ದೀರಾ ನೋಡಿ ರಾಜಾಜಿನಗರದಲ್ಲಿ ಇವತ್ತಿಗೂ ನಮ್ಮ ಪದ್ಮಾವತಿ ಅಕ್ಕ ಅವರು ಅವರು ಸಾಕಷ್ಟು ಕೆಲಸಗಳನ್ನ ಅವರ ಕ್ಷೇತ್ರದಲ್ಲಿ 7 ವಾರ್ಡಲ್ಲೂ ಎಲ್ಲ ಬ್ಲಾಕ್ ಪ್ರೆಸಿಡೆಂಟ್ ವಾರ್ಡ್ ಪ್ರೆಸಿಡೆಂಟ್ ಮಹಿಳಾ ಇದನ್ನ ಇಟ್ಕೊಂಡು ಅಷ್ಟು ಸೌಲಭ್ಯಗಳು ಇವತ್ತು ಹೋಗಿ ನೋಡಿ ಅವರ ಮನೆ ಮುಂದೆ ಅಡುಗೆ ಮಾಡ್ತಿರ್ತಾರೆ ಸಾವಿರ 15,000 ಕಿಟ್ಟು ಈಗಾಗಲೇ ಅವರು ಕೋವಿಡ್ 19 ಅಲ್ಲಿ ಸಾಕಷ್ಟು ಕೊಡ್ತಾರೆ 15,000 ಫುಡ್ ಪ್ಯಾಕೆಟ್ಸ್ ಗಳು ಎವ್ರಿ ಡೇ ಕೊಡ್ತಾರೆ ಅವರು ಮತ್ತೆ ಸಿವಿ ರಾಮನಗರದಲ್ಲಿ ನಮ್ಮ ಇವರು ಸಂಪತ್ ಸಂಪತ್ ಮೇಯರ್ ಸಂಪತ್ ಅವರು ಸಾಕಷ್ಟು ಕೆಲಸಗಳನ್ನು ಮಾಡ್ತಾನೆ ಇದ್ದಾರೆ ನಾನೇ ಹೋಗಿ ಗುತ್ತಾಗಿ ಮೀಟಿಂಗ್ ಗಳನ್ನು ತಗೊಂಡು ಮಾಡಿದ್ದೀನಿ ಬಿಜೆಪಿ ಸರ್ಕಾರಕ್ಕೆ ಇಷ್ಟೊಂದು ಹಣನ ಇದು ಮಾಡಿದ್ದೀರಾ ಮತ್ತೆ ಒಬ್ಬರಿಗಾದರೂ ಏನಾದರೂ ಒಂದು ದಾನ ಧರ್ಮ ಮಾಡಿದ್ದೀರಾ ಒಬ್ಬರಿಗಾದರೂ ಒಂದು ಕಿಟ್ ಕೊಟ್ಟಿದ್ದೀರಾ ಅಲ್ಲಿರುವಂತ ಎರಡು ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ಗಳು ಹರೀಶ್ ಗೌಡ ಇರ್ಬೋದು ಮತ್ತು ಲಕ್ಷ್ಮೀಪತಿ ಸರ್ ಅವರು ಇರ್ಬೋದು ಇಬ್ಬರನ್ನು ಸಾಕಷ್ಟು ಕಿಟ್ಗಳನ್ನ ಮನೆ ಮನೆಗೂ ವಾರ್ಡ್ ವಾರ್ಡ್ಗೂ ಪ್ರತಿಯೊಂದು ಇದಕ್ಕೂ ಹೋಗಿ ತಲುಪ್ತಾ ಇದೆ ಮತ್ತೆ ಅರವಿಂದ್ ಲಿಂಬಾಳಿ ಅವರು ಮಹದೇವಪುರ ದೊಡ್ಡ ಕ್ಷೇತ್ರ ನಮ್ಮ ಎಂಪಿ ಪಿ ಸಿ ಮೋಹನ್ ಅವರು ಗೆಲ್ಲಬೇಕಂದ್ರೆ ಅದೇ ಇದು ಅಲ್ಲೋಗಿ ಹೋಗಿ ಅಲ್ಲಾದರೂ ಹೋಗಿ ಸ್ವಾಮಿ ಏನಾದರೂ ಕೊಟ್ಟಿದ್ದೀರಾ ಅಲ್ಲೂ ಬಂದ್ಬಿಟ್ಟು ಗೌರ್ಮೆಂಟ್ ಕಿಟ್ಗಳನ್ನ ತಗೊಂಡು ನಿಮ್ಮ ಒಂದು ಸ್ಟಿಕ್ಕರ್ಗಳನ್ನ ಹಂಚಿ ನೀವು ಕೊಡಲಿಕ್ಕೆ ಹೋಗಿದ್ದೀರಾ ಹೊರತು ಬೇರೆ ಯಾರಿಗಾದರೂ ಏನಾದರೂ ಇದುವರೆಗೂ ಮಾಡಿದ್ದೀರಾ ನನ್ನ ಬೆಂಗಳೂರು ಸೆಂಟ್ರಲ್ ನಮ್ಮ ಶಿವಾಜಿನಗರ ಕ್ಷೇತ್ರ ನಮ್ಮ ಇವರು ಇರ್ಬೋದು ನಮ್ಮ ರಿಜ್ವಾನ್ ಅರ್ಷದ್ ಅವ್ರ ಪಾಪ ಅವ್ರ ಗೆದ್ದಾಗಿಂದನೇ ಇವತ್ತಿನವರೆಗೂ ಕೋವಿಡ್ ಸ್ಟಾರ್ಟ್ ಆಗಿದೆ ಆದರೂ ಎಷ್ಟು ಜನಕ್ಕೆ ನೋಡ್ತಾ ಇದ್ದಾರೆ 7 ವಾರ್ಡಲ್ಲೂ ಹೋಗಿ ಪ್ರತಿಯೊಬ್ಬರಿಗೂ ಕಷ್ಟ ಸುಖ ಆ ಮಾರ್ಕೆಟ್ ಹೆಂಗಿತ್ತು ಆ ಶಿವಾಜಿನಗರ ಹೆಂಗಿತ್ತು ಹೋಗಿ ಈಗ ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ನನ್ನ ಸರ್ವಜ್ಞಾನಗರ ಕ್ಷೇತ್ರ ನನ್ನ ಗೆಜೆಜಾರ್ ಸಾಹೇಬರು ಅವ್ರನ್ನ ಎಮ್ಮೆ ನನಗೆ ಹೇಳ್ಕೋಬೇಕಂದ್ರೆ ಯಾಕೆಂದರೆ ಅವರು ಎಲ್ಲ ಪ್ರತಿಯೊಬ್ಬ ವಾರ್ಡ್ ಪ್ರೆಸಿಡೆಂಟ್ಗಳನ್ನು ಇಟ್ಕೊಂಡು ಪ್ರತಿಯೊಬ್ಬ ಬ್ಲಾಕ್ ಪ್ರೆಸಿಡೆಂಟ್ನೂ ಇಟ್ಕೊಂಡು ಪ್ರತಿಯೊಂದು ಲೀಡರ್ನ ಇಟ್ಕೊಂಡು ಪ್ರತಿ ಮನೆಗೂ ಕಿಟ್ಗಳಿರ್ಬೋದು ಕಿಟ್ಗಳಿಂದ ಲಾಕ್ಡೌನ್ ಆಗಿರುವಂಥ ಏರಿಯಾಗಳಿಗೆ ಹೋಗಿ ಅವರಿಗೆ ರೇಷನ್ ಕಿಟ್ ಇರ್ಬೋದು ಡೈಲಿ ಆಹಾರ ಇರ್ಬೋದು ಹಾಲ್ ಪ್ಯಾಕೆಟ್ಸ್ ಇರ್ಬೋದು ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ ಮತ್ತು ಎಲ್ಲ ದೇವಸ್ಥಾನಗಳಿಗೆ ಚರ್ಚ್ಗಳಿಗೆ ಸ್ಯಾನಿಟೈಸರು ಸಿಂಪಡಿಸಿ ಇದು ಮಾಡ್ತಿದ್ದಾರೆ ಪ್ರತಿಯೊಂದು ಹಾಸ್ಪಿಟಲ್ಗಳು ಈಗಲೇ ಅಷ್ಟೇ ನನ್ನ ನಮ್ಮ ಪೇಷಂಟ್ಸ್ಗಳು ಯಾರಾದರೂ ಇದ್ದಾರೆ ಅಂತ ಫೋನ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಈಗಲೂ ಎಮ್ ಎಲ್ ಎ ಆಫೀಸ್ ಓಪನ್ ಇದೆ 24/7 ಥರ ನಮ್ಮ ಜಾರ್ಸಾಹೇಬರು ನಾನು ಯಾಕೆಂದ್ರೆ ನಾನು ಕಂಡಂಥ ಡೈಲಿ 24 ಗಂಟೆ ನೋಡುವಂಥ ವ್ಯಕ್ತಿತ್ವ ನಮ್ಮ ಕೆ ಜೆ ಜಾರ್ಸಾಹೇಬ್ರದ್ದು ಇಲ್ಲಿಂದ ನೋಡ್ತಾ ಇದ್ವಿ ಅಷ್ಟು ಇದು ಹೆಲ್ಪ್ ಮಾಡ್ತಾರೆ ಮತ್ತು ನಮ್ಮ ದಿನೇಶ್ ಸಾಹೇಬರು ನಿಮಗೆ ಗೊತ್ತಿರ್ಬೋದು ನಮ್ಮ ದಿನೇಶ್ ಸಾಹೇಬ್ರ ಮನೆಯಲ್ಲೂ 3 ಜನ ಇವರಿಗೆ ಅಲ್ಲಿ ಕೋವಿಡ್ ಇದ್ರೂ ಅಲ್ಲೂ ಸಾಕಷ್ಟು ನಮ್ಮ ಕಾಂಗ್ರೆಸ್ ಎಮ್ ಎಲ್ ಎಗಳು ಮಾಡ್ತಾ ಇದ್ದಾರೆ ಅವರು ಮಾಡ್ತಿದ್ದಾರೆ ಮತ್ತು ಇದರಲ್ಲಿ ಸಿ ವಿ ರಾಮನಗರ್ ಇರ್ಬೋದು ಮತ್ತು ನಮ್ಮ ಜಮೀರ್ ಸರ್ ಚಾಮರಾಜಪೇಟೆ ಅಲ್ಲೂ ಸಾಕಷ್ಟು ಸೌಲಭ್ಯಗಳನ್ನು ಮೂಟೆ ಮೂಟೆ ಎಲ್ಲ ಮನೆಗಳಿಗೂ ಮೂಟೆ ಮೂಟೆ ಅಕ್ಕಿಗಳನ್ನು ಕೊಟ್ಟಿದ್ದಾರೆ ಮತ್ತು ಬಿ ಜೆ ಪಿ ಸರ್ಕಾರ ನಾನು ಬೆಂಗಳೂರು ಸೆಂಟ್ರಲ್ಲಿ ಒಂದು ಪ್ರೆಸಿಡೆಂಟ್ ಆಗಿ ಮಹಿಳಾ ಪ್ರೆಸಿಡೆಂಟ್ ಆಗಿ ನಾನು ಕೇಳ್ತಾ ಇದ್ದೀನಿ ಬೆಂಗಳೂರಲ್ಲೇ ಸಾಕಷ್ಟು ಹಾಸ್ಪಿಟ್ಲ್ಗಳಿರೋದು ಸಾಕಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳಿರೋದು ಏನು ಸ್ವಾಮಿ ಮಾಡ್ತಾ ಇದ್ದೀರಾ ನೀವು ನಮ್ಮ ಪಿ ಸಿ ಮೋಹನ್ ಸಾಹೇಬ್ರಿಗೆ ಡೈರೆಕ್ಟಾಗಿ ಪ್ರಶ್ನೆ ಹಾಕ್ತೇನೆ ನಾನು ಎಷ್ಟು ಜನಕ್ಕೆ ನೀವು ಉಪಕಾರ ಮಾಡಿದ್ದೀರಾ ನೀವು ಗೆಲ್ಲಲಿಕ್ಕೆ ಕಾರಣಕರ್ತರ ಅಟ್ ಲೀಸ್ಟ್ ಅವ್ರಿಗಾದರೂ ಮಾಡಿ ಇಲ್ಲಿ ಕಮ್ಮಳಿಯಲ್ಲಿ ನಾನಿರೋಂಥ ಬಿ ಜೆ ಪಿ ವಾರ್ಡಲ್ಲಿ ಬಂದರೂ ಅವ್ರು ಬಿ ಜೆ ಪಿ ಕಾರ್ಯಕರ್ತರಿಗೆ ಮಾತ್ರ ಕಿಟ್ ಕೊಟ್ಟರು ಹೊರಟರು ಒಂದು 3 ತಿಂಗಳ ಹಿಂದೆ ಇನ್ನೆಲ್ಲಾದರೂ ಕಾಣಿಸ್ಕೊಳ್ತಾ ಇದ್ದೀರಾ ಸ್ವಾಮಿ ನೀವು ಬೆಂಗಳೂರಲ್ಲಿ ಇಷ್ಟೊಂದು ಅನ್ಯಾಯಗಳು ನಡೀತಾ ಇದೆ ಪಾಪ ಜನಸಾಮಾನ್ಯರು 4,500 ರೂಪಾಯಿ ಕೊಟ್ಟು ಅವರಿಗೆ ಮೆಡಿಷನ್ಸ್ ತಗೊಳ್ಳಿಕ್ಕಾಗ್ತಾ ಇಲ್ಲ ಕೋವಿಡ್ ಟೆಸ್ಟಿಂಗ್ ಮಾಡಿಸ್ಕೊಳ್ಳಿಕ್ಕಾಗ್ತಾ ಇಲ್ಲ ಅಂಥದ್ರಲ್ಲಿ ಒಂದು ವೈನ್ ಶಾಪ್ಗಳನ್ನ ತೆಗೆದಿಟ್ಬಿಟ್ಟು ಮತ್ತು ಈ ರೈಸ್ ಕೋಸುಗಳನ್ನ ತೆಗೆದಿಟ್ಬಿಟ್ಟು ಆನ್ಲೈನಲ್ಲಿ ಮಾಡಿ ಅಂತ ಇದರಲ್ಲಿ ಈ ಥರ ಎಲ್ಲ ದಣ ದುಣ ಹಣವನ್ನು ಸಂಪಾದಿಸ್ಲಿಕ್ಕೆ ಕೊಟ್ಟಿದ್ದೀರಲ್ಲ ನಿಮಗೆಲ್ಲ ಏನಂತ ಹೇಳಬೇಕು ಬೆಂಗಳೂರಲ್ಲಿ ನಡೀತಾ ಇರೋ ಅನ್ಯಾಯಗಳು ಎಷ್ಟಿದೆ ಗೊತ್ತಾ ಒಂದೊಂದು ಲೀಡರ್ಗಳನ್ನ ಅದನ್ನು ನೋಡ್ತಾ ಇದ್ದಾರೆ ಅಂತ ರೈತರುಗಳಾಗ್ತಾ ಇರೋ ಅನ್ಯಾಯ ನಮ್ಮಲ್ಲಿ 8 ಕ್ಷೇತ್ರದಲ್ಲಿ 5 ಜನ ಕಾಂಗ್ರೆಸ್ ಎಮ್ ಎಲ್ ಎಗಳು ಬರ್ತಾರೆ
ಮೂರು ಜನ ಬಿ ಜೆ ಪಿ ಎಮ್ ಎಲ್ ಎಗಳು ಬರ್ತಾರೆ. ಬಿ ಜೆ ಪಿ ಎಮ್ ಎಲ್ ಎಗಳು ಇರೋ ಕಡೆ ಕೆಲಸನೇ ಆಗ್ತಾ ಇಲ್ಲ. ಆದ್ರೂ ಸೋತಂತ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂತವರು ಸಾಕಷ್ಟು ಬೆಂಬಲವನ್ನು ಕೊಟ್ಟು ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ದಯವಿಟ್ಟು ಮಹಿಳೆಯರಿಗೆ ಮಕ್ಕಳಿಗೆ ಪ್ರೋತ್ಸಾಹ ಕೊಡಿ, ಅವರಿಗೆ ಮೆಡಿಸಿನ್ಸು ಫ್ರೀ ಮಾಡಿಕೊಡಿ, ಎಜುಕೇಷನ್ಸು ಫ್ರೀ ಮಾಡಿಕೊಡಿ. ಈಗಿನ ಪರಿಸ್ಥಿತಿಯಲ್ಲಿ ನಮಗೆ ಬೇಕಾಗಿರೋದು ಆರೋಗ್ಯ. ಆರೋಗ್ಯವಾಗಿದ್ದರೆ ಎಲ್ಲ ಭಾಗ್ಯವೂ ಉಂಟು. ಎಲ್ಲರಲ್ಲಿ ಕೇಳ್ಕೊಳ್ತೇನೆ, ಮನೆಯಲ್ಲೇ ಇರಿ, ಎಷ್ಟಾಗುತ್ತೋ ಅಷ್ಟೇ ಮನೆಯಲ್ಲೇ ಇರಿ. ಆಚೆ ಹೋದರೆ ಕೈಕಾಲುಗಳನ್ನು ವಾಶ್ ಮಾಡಿ, ಮತ್ತು ಗ್ಲೌಸ್ಗಳನ್ನ ಯೂಸ್ ಮಾಡಿ, ಮಾಸ್ಕ್ಗಳನ್ನ ಯೂಸ್ ಮಾಡಿ, ಸ್ಯಾನಿಟೈಸರ್ಗಳನ್ನು ಯೂಸ್ ಮಾಡಿ. ಇದೆಲ್ಲ ಯೂಸ್ ಮಾಡದೇ ಇರೋ ನಮ್ಮ ತೀರ ಬಡವರಿದ್ದಾರೆ ಸ್ವಾಮಿ. ಬೆಂಗಳೂರಲ್ಲೇ ಬೆಂಗಳೂರು ಅನ್ನೋದು ಬಂದು ಸಿಲಿಕಾನ್ ಸಿಟಿ, ಮಾಡೆಲ್ ಸಿಟಿ ಅಂತ ಹೆಸರುವಾಸಿ ಆಗಿದೆ. ಇಡೀ ಪ್ರಪಂಚದಲ್ಲಿ ವಲಸೆ ಕಾರ್ಮಿಕರಿರ್ಬೋದು, ಪ್ರತಿಯೊಬ್ಬರು ಇಲ್ಲೇ ಬಂದು ಇರೋದು ನೋಡಿ. ಒಂದೊಂದು ಏರಿಯಾಗಳಲ್ಲಿ ಎಷ್ಟು ಅರ್ಧ ಸ್ಲಮ್ಗಳೇ ಇದೆ, ಅರ್ಧ ಮಿಡ್ಲ್ ಕ್ಲಾಸ್ಗಳೇ ಇದ್ದಾರೆ. ತುಂಬ ಸಾಕಷ್ಟು ಕಷ್ಟಗಳನ್ನ ಪಡ್ತಾ ಇದ್ದಾರೆ. ಸಾಕಷ್ಟು ಫ್ಯಾಕ್ಟ್ರಿಗಳನ್ನ ಮುಚ್ಚಿಬಿಟ್ಟಿದ್ದೀರಾ, IBM ಫ್ಯಾಕ್ಟ್ರಿಗಳನ್ನ ಮುಚ್ಚಿಬಿಟ್ಟಿದ್ದೀರಾ. ಮನೆ ಬಾಡಿಗೆಗಳು ಕೊಟ್ಟವ್ರಿಗೆಲ್ಲರೂ ತತ್ತರಿಸಿ ಹೋಗಿದ್ದಾರೆ. ಈಗಿನ ಕಾಲದಲ್ಲಿ ರಾಜಕೀಯ ಪೊಲಿಟಿಷಿಯನ್ ಅವ್ರದೇ ಜಾಸ್ತಿ ಇರೋದು, ಸ್ಕೂಲುಗಳಿರ್ಬೋದು ಮತ್ತು ಮೆಡಿಕಲ್ ಕ್ಯಾಂಪ್ಗಳಿರ್ಬೋದು. ಇದೆಲ್ಲ ದಯವಿಟ್ಟು ಈಗಲಾದರೂ ನಿಮಗೆ ಎಂಥ ಒಳ್ಳೆ ಅವಕಾಶ ಗೊತ್ತಾ, ದೇವರು ಕೊಟ್ಟಂಥ ಅವಕಾಶ, ಜನಸೇವೆ ಅಂತ ಜನಾರ್ದನ ಜನಸೇವೆ ಜನಾರ್ದನ ಸೇವೆ ಅಂಥದ್ದೊಂದು ನಿಮಗೆ ಅವಕಾಶ ಕೊಟ್ಟಿದ್ದಾರೆ ದೇವರು. ದಯವಿಟ್ಟು ಈಗಲಾದರೂ ಎಚ್ಚರಿಸ್ಕೊಂಡು ಜನಗಳಿಗೆ ಆ COVID-19 ಇರೋ ಮಹಾಮಾರಿಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಅವರಿಗೆ ಒಂದು ಮೆಡಿಷನ್ಸ್ ಫ್ರೀ ಮಾಡ್ಕೊಳ್ಳಿ ಅಂತ ಕೇಳಿಕೊಂಡು ಎರಡು ಮಾತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ನಿಮ್ಮ ಎಲ್ಲ ಮಾಧ್ಯಮದವರಿಗೆ ನಮಸ್ಕಾರಿಸುತ್ತಾ ಎರಡು ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಹಿಳಾ ಕಾಂಗ್ರೆಸ್.